ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪರಿಮಳ ಹಳ್ಳಿ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ. ಬನ್ನಿ, ಇವಾಗ ಮೊಟ್ಟೆ ಕೋಳಿ ಸಾಂಬಾರಿಗೆ ಏನೇನು ಬೇಕು, ಯಾವ ಥರ ಮಾಡೋದು ಅಂತ ನೋಡೋಣ. ಪ್ಲೀಸ್, ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಹಾಗೆ ಮೊದಲಿಗೆ ನಾನು ಒಂದು ಮೊಟ್ಟೆ ಕೋಳಿ ತೊಗೊಂಡು ಅದನ್ನು ರೆಡಿ ಮಾಡಿಸಿ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದೂವರೆ ಕೆ ಜಿ ಇದೆ. ಹಾಗೆ ಇವಾಗ ಸಾಂಬಾರು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ, ಬನ್ನಿ. ನಾನು ಎರಡು ಮೀಡಿಯಮ್ ಸೈಜ್ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಚಿಕ್ಕ ಮೆಣಸಿನ್ಕಾಯಿ, ಇದು ನಾವು ಬೆಳೆಯೋದು ಇದು ಮನೆಯಲ್ಲೇ. ಸೊ ಇದು ತುಂಬ ಖಾರ ಇರೋದ್ರಿಂದ ಒಂದು 8 ರಿಂದ 10 ತೊಗೊಂಡಿದ್ದೀನಿ. ನೋಡಿ, ನಿಮ್ಮ ಮನೇಲಿ ಖಾರ ತಿಂತಾರೋ ಅಥವಾ ಖಾರ ಕಡಿಮೆ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ತೊಗೋಬೋದು. ಹಾಗೆ ಮೀಡಿಯಮ್ ಸೈಜ್ದು ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಒಣಕೊಬ್ಬರಿ ತೊಗೊಂಡಿದ್ದೀನಿ. ನಾವು ಒಣಕೊಬ್ಬರಿ ಹಾಕಿ ಮಾಡ್ತಾಯಿದ್ದೀವಿ. ಮತ್ತು ಒಂದು 2 ಇಂಚಷ್ಟು ಚಕ್ಕೆ, ಒಂದು 10 ಕಾಳು ಮೆಣಸು, ಒಂದು 5 ಲವಂಗ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಹಾಗೆ 2 ಪೀಸು ಶುಂಠಿ ತೊಗೊಂಡಿದ್ದೀನಿ, ಒಂದು ದಪ್ಪಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ಯಾಕಂದರೆ ಚಿಕನ್ ಚೆನ್ನಾಗಿ ಬೇಯುತ್ತೆ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಬೇಯೋದು. ಸ್ವಲ್ಪ ಉಪ್ಪು ಹಾಕೋಣ ಅದು ಸ್ವಲ್ಪ ಬೇಯೋದಕ್ಕೆ. ಮಸಾಲೆ ಹಾಕಿದ್ಮೇಲೆ ಬೇಕಾದರೆ ನೋಡಿಕೊಂಡು ಆಮೇಲೆ ಟೇಸ್ಟ್ ನೋಡಿ ಹಾಕ್ಕೋಬೋದು. ನೋಡಿ, ಇಷ್ಟು ಹಾಕ್ತಾ ಇದ್ದೀನಿ ಇವಾಗ. ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ ನಾನು. ಒಂದ್ಸಲ ಇದನ್ನು ತಿರುಗ್ಬಿಡೋಣ. ಇದು ಬೇಯ್ತಾ ಇರುತ್ತೆ, ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಬನ್ನಿ, ಈಗ ಮಸಾಲೆಗೆ ಹುರ್ಕೊಳ್ಳೋಣ. ಮೊದಲು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಮೆಣಸಿನ್ಕಾಯಿ, ಟೊಮೊಟೊ ಹಾಕ್ತಾಯಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಕೊತ್ತಂಬರಿ ಪುದೀನ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ಫ್ರೈ ಮಾಡೋದಕ್ಕೆ, ಮತ್ತು ರುಬ್ಬೇಕಾದರೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಮೆಣಸು ಮತ್ತು ಕೊಬ್ಬರಿ. ಹಾಗೆ ಅಕ್ಕಿ ಹಾಕ್ತಾಯಿದ್ದೀನಿ. ಇದು ಅಕ್ಕಿ ಹಾಕಿದ್ರೆ ಸಾಂಬಾರು ಗಟ್ಟಿ ಆಗುತ್ತೆ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಗಿನ ಕಾಲದವರೆಲ್ಲ ಅಕ್ಕಿ ಹಾಕ್ಬಿಟ್ಟೇ ಮಾಡ್ತಾಯಿದ್ದಿದ್ದು. ಈಗ ಕೆಲವರು ಇದಕ್ಕೇ ಹುರುಗಡಲೆ ಹಾಕ್ತಾರೆ, ಅದು ಹಾಕಿದ್ರೆ ಸಾಂಬಾರು ಗಟ್ಟಿ ಬರುತ್ತೆ, ಬಟ್ ಟೇಸ್ಟ್ ಅಷ್ಟು ಬರೋಲ್ಲ. ಅಕ್ಕಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ.
ಹಾಕಿಬಿಟ್ಟು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋಣ. ಚಿಕನಿಗು ಹಾಕಿದ್ದೀವಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೇ ಫ್ರೈ ಮಾಡ್ಕೊಳ್ಳೋದಕ್ಕೇ 4 ಸ್ಪೂನ್ ಕೊತ್ತಂಬರಿ ಪುಡಿ ಹಾಕ್ಕೋತಾ ಇದ್ದೀನಿ. ಇದಿನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಫ್ರೈ ಮಾಡಿ ಒಂದ್ಸಲ ನೋಡಿ. ಇದೇ ಗಮ್ ಅಂತ ಇದೆ. ಇವಾಗ ಇದನ್ನು ರುಬ್ಕೊಳ್ಳೋಣ, ಸ್ವಲ್ಪ ಬಿಸಿ ಆರಲಿ. ನೋಡಿ ಇದು ಇವಾಗ ಇಷ್ಟು ಬೆಂದಿದೆ. ಇವಾಗ ಇದಕ್ಕೆ ಮಸಾಲ ಹಾಕೋಣ. ನೋಡಿ ಇದಾಗಿದೆ. ಸ್ವಲ್ಪ ನೀರು ಹಾಕೋಣ. ಇದಕ್ಕೆ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಜಾಸ್ತಿ ಬೇಯಬೇಕಾಗಿರುತ್ತೆ. ಜಾಸ್ತಿನೇ ನೀರು ಹಾಕ್ಕೊಳ್ಳೋಣ ಸ್ವಲ್ಪ. ನೀವು ಗಟ್ಟಿ ನೋಡ್ಕೊಳ್ಳಿ, ತುಂಬ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ಸಾಂಬಾರು ಬೇಕು ಮುದ್ದೆಗೆಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ನಾನು ಇಷ್ಟು ಸಾಕು. ನಾವು ಮುದ್ದೆಗೆ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ಲಾಸ್ಟಾಗಿ ಇದು ನಾ ಮೊಟ್ಟೆ ಸರ ಮತ್ತು ಲಿವರ್ ಹಾಕೋಣ. ಮೊದಲೇ ಹಾಕಿದ್ರೆ ಅದೆಲ್ಲ ಫುಲ್ ಬಿಟ್ಕೊಂಬಿಡುತ್ತೆ. ಹಾಕಿ ಇದು ಮುಚ್ಚೋಣ ಮುಚ್ಚಲ. ಇದನ್ನ ಒಂದು 8-10 ಕೂಗಿಸ್ಕೋಬೇಕು, ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಸಾಂಬಾರು ಕೂಗಿದೆ. ನೋಡಿ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಪೀಸು ಎಲ್ಲ ಚೆನ್ನಾಗಿ ಬೆಂದಿದೆ. ಸಾಕು ಇಷ್ಟು ಮಂದ ಇದ್ದರೆ. ನೋಡಿ ಫ್ರೆಂಡ್ಸ್, ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಮುದ್ದೆ ಮೇಲೆ. ತುಂಬ ಚೆನ್ನಾಗಿ ಬೆಂದಿದೆ ಪೀಸು, ನೋಡ್ಬೋದು ನೀವು. ನೋಡಿ ಚೆನ್ನಾಗಿ ಬೆಂದಿದೆ.